ಸೃಷ್ಟಿ, ನಿನ್ನಿಂದ ಒಂದು ಸಹಾಯ ಆಗಬೇಕಿತ್ತು. ಹೆಲ್ಪ್ ಅಂತ ಯಾಕೆ ಹೇಳ್ತೀಯಾ? ಏನಾಗಬೇಕಿತ್ತು ಅಂತ ಹೇಳು. ಅದು ನನ್ನ ರೂಮಲ್ಲಿ ಶಿವು ಕೆಲವು ಫೈಲ್ಸ್ನ ಇಟ್ಟಿದ್ದಾನೆ, ಅದನ್ನ ತರೋದನ್ನ ಮರ್ತು ಹೋದ್ವಿ. ನೀನು ಅದನ್ನ ತಗೊಂಡು ಹೋಗಿ ಅಮ್ಮಮ್ಮನ ಹತ್ರ ಸಿಗ್ನೇಚರ್ ಮಾಡಿಸಿ ಮತ್ತೆ ತಗೊಂಡ್ಬರ್ತೀಯಾ. ಅದು ಸ್ವಲ್ಪ ಇಂಪಾರ್ಟೆಂಟ್ ಇತ್ತು ಸೃಷ್ಟಿ. ಆ ಕೆಲಸ ಇವತ್ತೇ ಆಗಬೇಕು, ನಾಳೆ ನಾವೆಲ್ಲ ಹೊರಡ್ತಾ ಇದೀವಲ್ಲ. ಅದಕ್ಕೆ ಯಾಕೆ ಸಂಕೋಚ ಪಡ್ತಿದ್ಯಾ? ನಾನು ಮಾಡಿಸ್ತೀನಿ. ಆದರೆ ಆ ಫೈಲ್ ಯಾವುದು ಅಂತ ನನಗೆ ಗೊತ್ತಿಲ್ಲ. ನೀನು ಲೈನಲ್ಲೇ ಇರು, ಹುಡುಕ್ತೀನಿ. ಇಲ್ಲೊಂದು ಯೆಲ್ಲೋ ಕಲರ್ ಫೈಲ್ ಇದೆಯಾ? ಅದೇನಾ? ಹಾ, ಸಿಕ್ತು. ಸರಿ ಸೃಷ್ಟಿ, ಬಾಯ್. ಹಾ ಸರಿ ಅಕ್ಕ. ಹಣ್ಣು ಮುಚ್ಕೊಂಡು ಕಲ್ಲು ಹೊಡ್ತಿದ್ದೇನೆ. ಹಣ್ಣು ಬಿದ್ರೆ ನಾನು ಲಕ್ಕಿ, ಇಲ್ಲಾಂದ್ರೆ ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಆದ್ರೆ ಬಿಡೋದಿಲ್ಲ, ಮತ್ತೆ ಟ್ರೈ ಮಾಡೇ ಮಾಡ್ತೇನೆ. ದೇವ್ರೆ, ಆ ಸೌಂದರ್ಯ ಆ ಪೇಪರ್ಸ್ಗೆ ಹೇಗಾದ್ರೂ ಸೈನ್ ಹಾಕ್ಬಿಟ್ರೆ ಸಾಕು, ನಾನು ಗೆದ್ಬಿಡ್ತೀನಿ. ಅಮ್ಮ, ಊಟ ಬಡಿಸ್ಲ? ಬೇಡ ಕಣೆ, ಮಾತ್ರ ಬೇರೆ ತಗೋಬೇಕು ನೀವು. ನಿನ್ನೆ ಮನೆಗೆ ಮಕ್ಕಳು ಬಂದು ಹೋದ್ಮೇಲೆ ಏನೋ ಒಂಥರ ಸಂತೋಷ, ಏನೋ ಒಂಥರ ಉಲ್ಲಾಸ. ಹಸುವೆ ಆಗ್ತಾ ಇಲ್ಲ. ಹಂಗೇನಿಲ್ಲ, ಭೂಮಿ ಮಾಡಿರೋ ಅಡ್ಗೆನ್ ತಿಂದು ನಾನ್ ಮಾಡಿರೋ ಅಡ್ಗೆನ್ ತಿನ್ನಕ್ ಮನ್ಸಾಗ್ತಿಲ್ಲ ಅಂತ ಹೇಳಿ. ಹಾಗೇನೂ ಇಲ್ಲ. ಅಕ್ಕಂಗೆ ಕಾಲ್ ಮಾಡ್ಕೊಡ್ಲಾ? ಬೇಡ ತಾಯಿ, ಅವಳು ಯಾವ ಕೆಲ್ಸದಲ್ಲಿ ಇರ್ತಾಳೋ ಏನೋ. ನಾನ್ ಬಂದೆ ಭೂಮಿ ಬಾಬಾ. ಏನಮ್ಮಮ್ಮ, ನನ್ನ ನೆನೆಸ್ಕೋತಾ ಇದ್ರ? ಯಾಕೆ, ನಿಂಗ್ ಬಿಕ್ಲಿಕ್ಕೆ ಬಂತಾ? ಇಲ್ಲ, ಸುಮ್ನೆ ಕೇಳ್ದೆ. ನೆನ್ಸ್ಕೊಂಡಿರೋದು ನಾನು. ನಿನ್ನೆ ನೀವು ಅಷ್ಟು ಚೆನ್ನಾಗಿ ಅಡ್ಗೆ ಮಾಡಿ ಬರ್ಸಿದ್ದೀರಾ, ಇವತ್ತು ನಾನು ಅನ್ನ ಸಾಂಬಾರ್ ಮಾಡಿದ್ರೆ ಅವ್ರಿಗೆ ಹೇಗೆ ಸೇರುತ್ತೆ? ಯಾಕಮ್ಮಮ್ಮ, ಊಟ ಮಾಡಿ ಮಾತ್ರ ತಗೋಬೇಕು ತಾನೆ? ಅದೆಲ್ಲ ಅದ್ರ ಪಾಡ್ಗದಾಗತ್ತೆ. ಬಂದ ವಿಷಯ ಏನು ಹೇಳು. ದೃಷ್ಟಿ ಅಕ್ಕ ಹೇಳಿದ್ಲು ಈ ಫೈಲ್ಸ್ಗೆ ಸೈನ್ ಮಾಡ್ಬೇಕಂತ, ಬ್ಯಾಂಕ್ಸ್ದು ಮತ್ತೆ ಹಾಸ್ಪಿಟಲ್ ಪೇಪರ್ಸ್ ಇದೆ ಅಂತ. ಕೊಡು. ಏನು ಮುಖದಲ್ಲಿ ಹೊಸ ಕಳೆ ಬಂದಿದೆ? ಹಾಗೇನೂ ಇಲ್ಲ. ಓಹೋ, ನಾಳೆ ಎಲ್ಲರೂ ಹೊರಗಡೆ ಹೋಗ್ತಾ ಇದ್ದೀರಲ್ಲ, ಅದಕ್ಕ ಸುಮ್ಮನೆ ಸೈನ್ ಮಾಡಿ ಅಮ್ಮಮ್ಮ. ಇರಲಿ ಇರಲಿ, ಅದೆಲ್ಲ ಇರಬೇಕು. ಭೂಮಿ, ಆದಷ್ಟು ಬೇಗ ಸಿಹಿ ಸುದ್ದಿ ಕೊಡಬೇಕು.
ಏನಾಯ್ತು ಮೇಡಮ್? ಏನಿಲ್ಲ. ಹುಷಾರು, ಮಾತ್ರೆ ಬರ್ಕೊಡ್ತೀನಿ, ಟೈಮ್ ಟು ಟೈಮ್ ತಗೊಳ್ಳಿ. ಸರಿ ಮೇಡಮ್, ಆಯ್ತು. ಅಲ್ಲ ಅಮ್ಮಮ್ಮ, ನಮ್ಗೆಲ್ಲ ಅಪ್ಪ ಅಮ್ಮ ಅನ್ನೋ ಪಟ್ಟ ಸಿಗ್ತಿರೋ ಹಾಗೆ ದೊಡ್ಡವರಾಗ್ತಾ ಹೋಗ್ತೀವಿ, ನೀವು ಮಾತ್ರ ಚಿಕ್ಕವರಾಗ್ತಾ ಇದ್ದೀರಾ. ಏನ್ ನಿಮ್ ಬ್ಯೂಟಿ ಸೀಕ್ರೆಟ್? ಶತಮಾನಗಳಿಂದ ಹೀಗೆ ಇದ್ದೀರಾ. ಏಯ್ ತರ್ಲೆ, ನಾನೇನ್ 1927 ಅವಳ? ನೀವ್ ಅಕ್ಕ ತಂಗಿರು ಇನ್ನು ಸಂತೋಷವಾಗಿದ್ರೆ ನಾನು ಇನ್ನೂ ಚೆನ್ನಾಗಿರ್ತೀನಿ. ನೀವ್ ಹಾಗಿರ್ಬೇಕು ಅಂದ್ರೆ ಟೈಮ್ ಕರೆಕ್ಟ್ ಆಗಿ ಊಟ ಮಾಡ್ಬೇಕು. ಗೌರಿ ಅಕ್ಕ, ಪ್ಲೇಟ್ ತಗೊಂಬನ್ನಿ. ಅಮ್ಮಮ್ಮ ನೀವು ಊಟ ಮಾಡಿ, ನನಗೆ ಲೇಟ್ ಆಗ್ತೇನೆ, ನಾವು ಹೊರಡ್ತೀನಿ. ಸರಿ, ಪ್ಯಾಕಿಂಗ್ ಎಲ್ಲ ನೀಟಾಗಿ ಮಾಡ್ಕೊಳ್ಳಿ. ಅವಳಿಗೂ ಸ್ವಲ್ಪ ಹೆಲ್ಪ್ ಮಾಡು, ಅವಳನ್ನ ಹುಷಾರಾಗಿ ನೋಡ್ಕೊ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ನಾನಿದ್ದೀನಲ್ವಾ, ನನಗೆ ಆಶೀರ್ವಾದ ಮಾಡಿ. ಏಯ್, ನನ್ನ ಆಶೀರ್ವಾದ ಯಾವಾಗಲೂ ನಿಮ್ಮಿಬ್ರಿಗೂ ಇದ್ದೇ ಇರುತ್ತೆ. ಚೆನ್ನಾಗಿರಿ, ಹುಷಾರಾಗಿ ಹೋಗಿ, ಹುಷಾರಾಗಿ ಬನ್ನಿ. ಹ್ಮ್, ಸರಿ ಅಮ್ಮಮ್ಮ, ಎಂಜಾಯ್. ಹಲೋ ಅಕ್ಕ. ಸೃಷ್ಟಿ, ಸೈನ್ ಮಾಡಿಸ್ತಾ? ಹಾ, ಜಸ್ಟ್ ಆಯ್ತು, ಇವಾಗ ಹೊರಟಿದ್ದೀನಿ. ಸರಿ. ಅಮ್ಮಮ್ಮ ಏನ್ ಮಾಡ್ತಾ ಇದ್ರು? ಅವರು ಊಟಕ್ಕೆ ಕೂತಿದ್ರು, ನಾನೇ ಬರ್ತಾ ಬಂದೆ. ಅಕ್ಕ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ರೂ ಸೃಷ್ಟಿ, ಒಂದು ನಿಮಿಷ. ಅದು ತುಂಬಾ ಇಂಪಾರ್ಟೆಂಟ್ ಫೈಲು, ಯಾರ ಕೈಗೂ ಕೊಡಬಾರ್ದು. ಶಿವು ರೂಮಲ್ಲಿ ಎಲ್ಲಿತ್ತೋ ಅಲ್ಲೇ ಹೋಗ್ಬಿಟ್ಟಿಟ್ಬಿಡು ಪ್ಲೀಸ್. ಅಕ್ಕ, ಪ್ಲೀಸ್ ಅಂತ ಯಾಕೆ ಹೇಳ್ತೀಯ? ಹುಷಾರಾಗಿ ತಗೊಂಡು ಹೋಗಿ ಇಡ್ತೀನಿ ಇದು. ಥ್ಯಾಂಕ್ಸ್ ಸೃಷ್ಟಿ. ಓಕೆ ಅಕ್ಕ, ಬಾಯ್. ಬಾಯ್. ಆದ್ರೂ ಈ ಭೂಮಿ ಯಾಕೆ ಬಂದಿಲ್ಲ? ಒಂದ್ ವೇಳೆ ಸೌಂದರ್ಯನಿಗೆ ಏನಾದ್ರೂ ವಿಷಯ ಗೊತ್ತಾಯ್ತಾ? ಗೊತ್ತಾಗಿದ್ರೆ ಅವಳು ನನಗೆ ಇಷ್ಟೊತ್ತಿಗಾಗ್ಲೇ ಫೋನ್ ಮಾಡ್ತಿರ್ಲಲ್ಲ. ಕಮ್ ಆನ್ ಅಹಲ್ಯ, ನನಗೆ ಯಾಕೆ ಕಾಲ್ ಮಾಡ್ತಾಳೆ? ಎಲ್ಲ ಸಸ್ಪೆನ್ಸ್ ಆಗೇ ಇದೆ. ಛೇ, ಭೂಮಿ ಬಂದು ನಾನು ಆ ಪೇಪರ್ಸ್ ನೋಡೋವರೆಗೂ ನನಗಂತೂ ಸಮಾಧಾನನೇ ಇಲ್ಲ. ಎಷ್ಟೊತ್ ಮಾಡ್ತಾಳೆ ಭೂಮಿ? ಎಲ್ಲಿಗೆ ಹೋಗಿದ್ದೆ ಭೂಮಿ ನೀನು? ಅದು ಅತ್ತೆ, ಚೆನ್ನಾಗಿ ಹೇಳಿದೆ. ನೀನು ಈ ಮನೇಲಿ ಒಂದ್ ನಿಮಿಷ ಇಲ್ಲ ಅಂದ ತಕ್ಷಣ ನನಗೆ ಏನೋ ಒಂಥರ ಅನ್ನಿಸ್ಬಿಡ್ತಮ್ಮ. ಹಿಂದಿಕ್ಕಿದ್ದಾಗೆ ಎಲ್ಲಿ ಹೋದೆ ಅಂತ ಗಾಬರಿನೇ ಆಗುತ್ತೆ. ಅಯ್ಯೋ, ಹೋಗ್ಲಿ ಬಾ, ಕೂತ್ಕೋ, ಸುಸ್ತಾಗಿರುತ್ತೆ, ಕೂತ್ಕೋ. ನೀರ್ ಕುಡಿ. ಸಾರಿ ಅತ್ತೆ, ನಿಮಗೆ ಹೇಳ್ದೆ ಅಮ್ಮಮ್ಮನ ಮನೆಗೆ ಹೋಗಿದ್ದೆ. ಓ ಹೌದಾ, ಅದಕ್ಕೆ ಯಾಕಮ್ಮ ನನ್ನ ಪರ್ಮಿಷನ್? ಆದ್ರೆ ನೆನ್ನೆ ತಾನೇ ಹೋಗಿ ಬಂದಿದ್ರಲ್ಲ ಅಮ್ಮಮ್ಮನ ಮನೆಗೆ. ಹಾ, ಆದ್ರೆ ಈ ಫೈಲ್ಗಳಿಗೆಲ್ಲ ಸೈನ್ ಆಗ್ಬೇಕಿತ್ತು ಅಂತೆ, ಅದಕ್ಕೆ ಅಕ್ಕ ಕಳಿಸಿದ್ಲು. ಓ ಹೌದಾ, ಸರಿ, ನೀನ್ ಸುಧಾರಿಸ್ಕೋ, ನಾನು ಈ ಫೈಲ್ನೆಲ್ಲ ಇಟ್ಟು ಬರ್ತೀನಿ. ಬೇಡ ಅತ್ತೆ, ಅದು ಅಕ್ಕ ಈ ಫೈಲ್ಗಳನ್ನ ಯಾರ ಕೈಗೂ ಕೊಡಬೇಡ ಅಂತ ಹೇಳಿದಾಳೆ. ನಿಮ್ಮ ಕೈಗೆ ಕೊಡಬಾರ್ದು ಅಂತ ಅಲ್ಲ, ಅವಳು ಹಾಗೆ ಹೇಳಿದ್ಮೇಲೂ. ಇಟ್ಸ್ ಓಕೆ, ನಂಗೆ ಅರ್ಥ ಆಗತ್ತೆ, ನೋ ಪ್ರಾಬ್ಲಮ್, ನೀನೇ ಇಟ್ಬಿಡು. ಹ್ಮ್, ಸರಿ ಅತ್ತೆ. ಹಾಂ.
ಸುಂದರಿಯನ್ಗೇನಾದ್ರೂ ನಾನು ಪೇಪರ್ ಕಳಿಸಿದ್ ಗೊತ್ತಾಗೋಯ್ತಾ? ಅದಕ್ಕೆ ಆ ಪೇಪರ್ಗಳನ್ನೆಲ್ಲ ಅಲ್ಲೇ ಇಟ್ಕೊಂಡ್ಬಿಟ್ಲ ಇವಳು. ಬನ್ನಿ ಮಾವಾ, ನಾಳೆ ಹೋಗೋದಕ್ಕೆ ರೆಡಿ ಮಾಡ್ಕೊತಾ ಇದೀಯಾ? ಹ್ಞೂ ಮಾವಾ. ಏನೇನ್ ಬೇಕು ಅಂದ್ಕೊಂಡಿದಿರೋ ಇನ್ನೊಂದ್ಸತಿ ಚೆಕ್ ಮಾಡ್ಕೊಂಡ್ಬಿಡಿ, ಆಮೇಲೆ ಅದ್ ಮರ್ತೋಯ್ತು ಇದ್ ಮರ್ತೋಯ್ತು ಅಂತ ಹೇಳ್ಬಾರ್ದು. ನೋಡು, ನೀನೇ ಡಾಕ್ಟ್ರು, ಏನ್ ತಿನ್ಬೇಕು ಏನ್ ಕುಡಿಬೇಕು ಅನ್ನೋದನ್ನ ನಾನ್ ಹೇಳ್ಬೇಕಾಗಿಲ್ಲ. ಹ್ಞೂ ಮಾವಾ, ನಮ್ ನಾಲ್ಕು ಜನದ ಆರೋಗ್ಯದ ಹೊಣೆ ನಂದು, ನೀವೇನು ಟೆನ್ಷನ್ ತಗೋಬೇಡಿ. ಆಯ್ತು ಬುಟ್ಟಿ. ಆಮೇಲೆ ದೃಷ್ಟಿ, ನಾನೊಂದು ವಿಷಯ ನಿನ್ನ ಹತ್ರ ಮಾತಾಡ್ಬೇಕಾಗಿತ್ತು, ಏನು ತಪ್ಪು ತಿಳ್ಕೋಬಾರ್ದು. ಇಲ್ಲ ಮಾವ ಹೇಳಿ. ಪುಟ್ಟಿ, ನೀನೇ ಮನೆ ಹೀರಿ ಸೊಸೆ, ನಿನ್ನ ಸಹನೆ ತಾಳ್ಮೆ ನೋಡಿದಾಗ ಆ ದೇವರೇ ನಿನ್ನನ್ನ ಈ ಮನೆ ಸೊಸೆಯಾಗಿ ಕರ್ಕೊಂಡು ಬಂದ ಅಂತಂದ್ಕೊಂಡೆ. ನೀನು ಕೌರವನ ಕೈ ಹಿಡಿದು ಈ ಮನೆ ಒಳಗೆ ಕಾಲಿಟ್ಟಾಗ ನಿನ್ನ ಹತ್ರ ನಾನೊಂದು ಉಡುಗೊರೆ ಕೇಳಿದ್ದೆ, ಅದನ್ನ ಮಾತಾಡೋಣ ಅಂತ ಬಂದಿದ್ದೀನಿ. ಸಾರಿ ಮಾವ, ನೆನಪಾಗ್ತಾ ಇಲ್ಲ. ನನ್ನ ಇಡೀ ಜೀವಮಾನದಲ್ಲಿ ನಾನು ಅತ್ಯಂತ ಪ್ರೀತಿಸಿದ್ದು, ಗೌರವಿಸಿದ್ದು, ಆರಾಧಿಸಿದ್ದು ನನ್ನ ಜಾನಕಿನ. ಇದ್ದಕ್ಕಿದ್ದಾಗೆ ಅವಳು ನನ್ನನ್ನು ಬಿಟ್ಟು ಹೋದ್ಲು. ಮತ್ತೆ ಅವಳನ್ನು ಮರೆಯೋ ಪ್ರಯತ್ನ ಮಾಡಿದೆ ಹೊರತು ಮತ್ತೆ ಅವಳನ್ನು ಪಡೆಯೋ ಪ್ರಯತ್ನ ನಾನು ಮಾಡಲೇ ಇಲ್ಲ. ಆದರೆ ಅವರಿಗಿಲ್ವಲ್ಲ ಮಾವ. ಸತ್ಯನೇ. ಆದರೆ ಗೌರವ್ ನಿನ್ನ ಹತ್ರ ಹೇಳಿದ ಮಾತನ್ನು ಕೇಳಿದ ಮೇಲೆ ನನಗೆ ನನ್ನ ಜಾನಕಿನ ಮತ್ತೆ ನಾನು ಪಡ್ಕೋಬಹುದು ಅನ್ನೋ ಆಸೆ ಹುಡ್ತು ನನ್ನಲ್ಲಿ. ನಿನ್ನ ಮಳ್ಳಲ್ಲಿ ನನ್ನ ತಾಯಿನ ಕರ್ಕೊಂಡು ಬರ್ತೀನಿ ಅಂದಾಗ ನಾನು ಎಷ್ಟು ಖುಷಿಪಟ್ಟೆ ಗೊತ್ತಾ? ಎಷ್ಟು ಆನಂದಪಟ್ಟೆ ಗೊತ್ತಾ? ಎಷ್ಟು ಸಂಭ್ರಮಿಸಿದೆ ಗೊತ್ತಾ? ಬುಟ್ಟಿ, ನನ್ನ ಜಾನಕಿನೂ ಅಷ್ಟೇಮ್ಮ. ನಿನ್ನಷ್ಟೇ ಸಹನೆ, ನಿನ್ನಷ್ಟೇ ಪ್ರೀತಿ, ನಿನ್ನಷ್ಟೇ ವಾತ್ಸಲ್ಯ. ನಿನ್ನೊಳಗೆ ಹುಟ್ಟೋ ಮಗು ಖಂಡಿತ ಆ ಗುಣಗಳನ್ನ ಇಟ್ಕೊಂಡೇ ಹುಟ್ಟಿರುತ್ತೆ. ತ್ರಿಶೂಲ ತುಂಬಾ ಡೀಪ್ ಆಗಿ ಹೋಗಿ ಗರ್ಭಕೋಶ ಚೀಲನ ಡ್ಯಾಮೇಜ್ ಮಾಡಿಬಿಟ್ಟಿದೆ. ತಾಯಿ ಆಗೋ ಚಾನ್ಸಸ್ 99% ಕಡಿಮೆ ಇದೆ. ಅಂದ್ರೆ ನನ್ನ ಜಾನಕಿ ಗುಣ ಇರೋ ನಿನ್ನೊಳಗೆ ನನ್ನ ಜಾನಕಿ ಹುಟ್ಟು ಬರ್ತಾಳೆ ಅಂತ ನನಗೆ ನಂಬಿಕೆ. ಏನೆಲ್ಲ
ಆಸೆಗಳನ್ನ ಇಟ್ಕೊಂಡಿದ್ದಾರೆ. ಇವ್ರಿಗೆ ನಾನು ಹೇಗ್ ಸತ್ಯ ಹೇಳಲಿ? ಶಿವನ್ ನಾನು ಹೇಗ್ ಫೇಸ್ ಮಾಡ್ಲಿ? ನನ್ನ ಆರೋಗ್ಯ ಹೇಗಿದೆ ಅಂತ ಶಿವಗೇನಾದ್ರೂ ಗೊತ್ತಾದ್ರೆ ಅವ್ನ್ ಖಂಡಿತವಾಗ್ಲೂ ತಡ್ಕೊಳ್ಳಲ್ಲ. ಸೃಷ್ಟಿ, ಇಷ್ಟು ದಿನ ಈ ಜಂಜಾಟ ನೋವು ಚೀರಾಟದಲ್ಲೇ ಕಾಲ ಕಳೆದು ಹೋಯ್ತು. ಇನ್ನಾದ್ರೂ ಅವನ ಆಸೆನ ಈಡೇರ್ಸಮ್ಮ. ನಿನ್ನೊಳಗೆ ಹುಟ್ಟೋ ಅವನ ಮಗನ ಮುಖ ನೋಡೋದಕ್ಕೆ ಅವನ ಆಸೆ ಪಡ್ತಿಲ್ಲ, ನಿನ್ನೊಳಗೆ ಹುಟ್ಟೋ ಮಗು ಇದ್ದನ್ನ ತನ್ನ ತಾಯಿ ಅಂದ್ಕೊಂಡಿದ್ದಾನಲ್ಲ, ಆ ಮಗನ ನೋಡೋದಕ್ಕೆ ಆಸೆ ಪಡ್ತಿದ್ದಾನೆ. ಅವನ ಆಸೆನ ಈಡೇರಿಸ್ಬೇಕು ಅಂತಂದ್ರೆ ಈ ಭೂಮಿಯಲ್ಲಿ ನಿನ್ನನ್ನು ಬಿಟ್ಟು ಬೇರೆ ಯಾರಿಗೂ ಸಾಧ್ಯ ಇಲ್ಲಮ್ಮ. ಶೇಖರ್, ನಿಮ್ಮ ಆಸೆಗಳು ನನಗೆ ಪ್ರತಿ ದಿನ ಹೊಸ ಹೊಸ ಟಾಸ್ಕ್ ಕೊಡ್ತಾ ಇದೆ. ಇರ್ಲಿ ಇರ್ಲಿ ಇರ್ಲಿ, ಇಂಥ ಕೆಟ್ಟ ಆಲೋಚನೆಗಳು ನನ್ನನ್ನ ಇನ್ನಷ್ಟು ಕೆಟ್ಟವಳಂಗ್ ಮಾಡುತ್ತೆ. ನೋಡೋಣ ಅದೇನಾಗುತ್ತೋ. ಭೂಮಿ. ಹಾತೆ. ಹುಷಾರಾಗಿ ಹೋಗ್ಬಾ ಭೂಮಿ. ನಿನಗೇನಾದ್ರೂ ಒಂದು ಸಣ್ಣ ನೋವಾದ್ರೂ ನನಗಿಲ್ಲಿ ದೊಡ್ಡ ಆಘಾತನೇ ಆಗತ್ತೆ. ಹ್ಞೂ, ಸರಿ ಅತ್ತೆ. ಹಾಗೆ ಅವರಿಬ್ರು ಇದಾರಲ್ಲ, ಅವ್ರು ತುಂಬ ರ್ಯಾಶಾಗಿ ಡ್ರೈವ್ ಮಾಡ್ತಾರೆ, ಅವ್ರ ಲಂಗು ಲಗಾಮ್ ನಿನ್ನ ಕೈಯಲ್ಲೇ ಇರಬೇಕು. ಹ್ಞೂ, ನಾನು ನೋಡ್ಕೋತೀನಿ ಬಿಡಿ ಅತ್ತೆ. ಹಾಂ, ಮತ್ತೆ ನೋಡು, ಅಲ್ಲಿ ಶೆಕೆ ಜಾಸ್ತಿ ಅಂತ ಕೋಲ್ಡ್ ವಾಟರ್ ಕುಡಿಯೋದಾಗಲಿ ನೀರಲ್ಲಿ ಆಟ ಆಡೋದಾಗಲಿ ಎಲ್ಲ ಮಾಡಬಾರ್ದು. ನನ್ನ ಮುಂದೆ ನೀನು ಹ್ಞೂ ಅಂತ್ಯ, ಆದ್ರೆ ಅವರಿಬ್ರು ಇದಾರಲ್ಲ ಏನೂ ಆಗೋದಿಲ್ಲ ಬಾ ಅಂತ ತಲಹರಟೆ ಮಾಡಿ ಕರ್ಕೊಂಡು ಹೋಗ್ಬಿಡ್ತಾರೆ. ಇಲ್ಲ ಅತ್ತೆ, ಅವ್ರು ಹಾಗೆಲ್ಲ ಮಾಡದೇ ಇರೋ ಹಾಗೆ ನಾನು ನೋಡ್ಕೋತೀನಿ. ಆ, ಅಲ್ಲಿ ಸಿಕ್ಕಾಪಟ್ಟೆ ಮಳೆ ಅಂತೆ. ಶ್ರವಣ್ ನಿನ್ನಿಂದ ಅರ್ಧ ಗಂಟೆ ದೂರ ಇದ್ರೂ ಪರವಾಗಿಲ್ಲ, ಆದ್ರೆ ನೀನು ಕೊಡೆಯಿಂದ ದೂರ ಇರೋ ಹಾಗಿಲ್ಲ. ಹ್ಮ್, ಸ್ವಲ್ಪ ನೆನೆದ್ರು ನಿನಗೆ ನೆಗಡಿ ಆಗತ್ತೆ. ಅತ್ತೆ, ಈ ಸ್ವೆಟರ್ ಯಾಕೆ? ಅಮ್ಮ, ಅಲ್ಲಿ ತುಂಬಾ ಚಳಿ ಅಂತೆ. ಸಮುದ್ರ ತೀರ ಅಲ್ವಾ, ಮಳೆ ಇದ್ರು ಶೆಕೆ ಇರುತ್ತೆ. ಆಗ್ಲಿ ಬಿಡಮ್ಮ, ಒಂದು ವೇಳೆ ನಿನಗೆ ಚಳಿ ಆದ್ರೆ ಏನ್ ಮಾಡೋದು? ಹ್ಮ್, ಇಟ್ಕೋ, ಸಾಫ್ಟ್ ಆಗಿರೋ ತಿಂಡಿ ತಿನ್ನು, ಆರೋಗ್ಯದ ಜೊತೆ ಎಕ್ಸ್ಪೆರಿಮೆಂಟ್ ಮಾಡಕ್ ಹೋಗ್ಬೇಡ. ಆ, ಹಾಗೆ ನೀರಲ್ಲೆಲ್ಲ ತುಂಬಾ ಆಟ ಆಡ್ಬೇಡಮ್ಮ, ದಡದಲ್ಲೇ ಇರು. ಯಾಕೆ ಭೂಮಿ, ಏನಾಯ್ತು ಮತ್ತೆ ಕಣ್ಣಲ್ಲಿ ನೀರು? ನಿನಗ್ ಬೇಜಾರಾಗುವಂತದ್ದೇನಾದ್ರು ಮಾತಾಡದ್ನ? ಇಲ್ಲ ಅತ್ತೆ, ಅಮ್ಮ ಇದ್ದಿದ್ರು ನಿಮ್ಮಷ್ಟೇ ಕಾಳಜಿ ಮಾಡೋರು. ಚಿಕ್ಕ ವಯಸ್ಸಲ್ಲಿ ದೇವ್ರು ತಾಯಿನ ಕಿತ್ಕೊಂಡ್ಬಿಟ್ಟ ಅಂತ ಸಂಕಟ ಪಡ್ತಿದ್ದೆ, ಆದ್ರೆ ಇಬ್ಬಿಬ್ರು ತಾಯಿನ ಕೊಟ್ಟಿದ್ದಾನೆ, ಒಂದು ಅಕ್ಕ ಇನ್ನೊಂದು ನೀವು. ಅತ್ತೆ, ನೀವ್ಯಾಕೆ ಬೇಜಾರಾದ್ರಿ? ಇಷ್ಟು ದಿನ ನನ್ನ ಮಗಳ ತರ ನನ್ನ ಜೊತೆಲೇ ಇದ್ದೆ ನೀನು. ಹಾ, ನಾನು ನಿನ್ನನ್ನ ಬೆಳಗಾದ್ರೆ ಭೂಮಿ ಭೂಮಿ ಅಂತ ಕರ್ಕೊಂಡಿದ್ದೆ, ಆದ್ರೆ ಇವತ್ತಿಂದಾನೇ ನೀನಿಲ್ದೆ ನಾನು ಹೇಗ್ ಟೈಮ್ ಪಾಸ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ನನಗೆ ನನ್ನ ಮಗಳನ್ನೇ ದೂರ ಮಾಡ್ಕೊಂಡಷ್ಟು ನೋವಾಗ್ತದೆ. ಅತ್ತೆ, ಒಂದೆರಡು ದಿನ ಅಷ್ಟೇ ಅಲ್ವಾ, ನೀವು ತುಂಬಾ ಕೆಲಸ ಮಾಡಿ ಸ್ಟ್ರೆಸ್ ಆಗ್ಬೇಡಿ, ಆರಾಮಾಗಿರಿ, ನಾನು ದಿನ ವಿಡಿಯೋ ಕಾಲ್ ಮಾಡ್ತೀನಿ. ಸರಿ. ಇರುವಾಗ ಏತಕೆ ಯೋಚನೆ ತಂದಿರುವೆ ಬ್ಯಾಗುಗಳನ್ನು? ದೃಷ್ಟಿ, ಇಷ್ಟು ದಿನ ನೀನು ಎಷ್ಟು ಕಷ್ಟಪಟ್ಟಿದೀಯ ಕಂದ, ಇನ್ನ ಮೇಲೆ ಎಲ್ಲ ಜವಾಬ್ದಾರಿ ನಾನೇ ತಗೋತೀನಿ, ನೀನು ಆರಾಮಾಗಿ ಹೋಗ್ಬಾ. ಹ್ಮ್.